ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಡ್ರೈವಿಂಗ್ ಕಿಚನ್ ಡ್ರೈವಿನ್ ಕಿಚನ್ಗೆ ಆತ್ಮೀಯ ಪ್ರೀತಿಯ ಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ ವೀಕ್ಷಕರೇ ಮೊದಲನೇದಾಗಿ ತಮಗೆಲ್ಲ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ವೀಕ್ಷಕರೇ ಕಿಚನ್ ಅಂತ ಮತ್ತೆ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ನೋಡಿ ವೀಕ್ಷಕರೇ ಇವತ್ತು ಡ್ರೈವಿನ್ ಕಿಚನಲ್ಲಿ ತುಂಬ ಒಳ್ಳೆಯ ರೆಸಿಪಿ ವೀಕ್ಷಕರೇ ಈ ರೆಸಿಪಿ ಮಾಡೋದು ತುಂಬಾ ಸುಲಭ ಸರಳವಾಗಿ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಮಕ್ಕಳಂದರೂ ಬೇಡವೇ ಬೇಡ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಖಂಡಿತ ನೀವು ಕೂಡ ಅಷ್ಟೇ ವೀಕ್ಷಕರೇ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಈ ರೆಸಿಪಿ ತುಂಬಾ ಇಷ್ಟ ಯಾರಿಗೆ ತಾನೇ ಗೀ ರೈಸ್ ಇಷ್ಟ ಆಗೋಲ್ಲ ವೀಕ್ಷಕರೇ ಎಲ್ಲರಿಗೂ ಇಷ್ಟ ಆಗುತ್ತೆ ಖಂಡಿತ ಇದನ್ನು ಸುಲಭ ಅಂದರೆ ಸುಲಭ ನೀವು ಅತೀ ಸರಳವಾಗಿ ಇದನ್ನು ಮಾಡ್ಬೋದು ವೀಕ್ಷಕರೇ ನಮ್ಮ ಮನೆಯಲ್ಲಿರುವ ಪದಾರ್ಥಗಳೊಂದಿಗೆ ಅತೀ ಸುಲಭವಾಗಿ ಇದನ್ನು ಮಾಡೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ ವೀಕ್ಷಕರೇ ನಾವು ಆಗಿ ಈ ಹೋಟೆಲ್ಲು ಮತ್ತು ರೆಸ್ಟೋರೆಂಟಲ್ಲೆಲ್ಲ ಇದನ್ನು ಟೇಸ್ಟ್ ಮಾಡಿರ್ತೇವೆ ಖಂಡಿತವಾಗಲೂ ಅಲ್ಲಿ ಒಳ್ಳೆ ಟೇಸ್ಟ್ ಹೇಗೆ ಬಂದಿರುತ್ತೋ ನೀವು ನಿಮ್ಮ ಮನೆಯಲ್ಲೂ ಕೂಡ ಇದನ್ನು ಅದೇ ಟೇಸ್ಟನ್ನು ನೀವು ತಂದ್ಕೊಬೋದು ವೀಕ್ಷಕರೇ ಇದನ್ನು ಯಾಕಂದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ ಹಾಗಾಗಿ ನಾವು ಇದನ್ನು ವಾರದಲ್ಲಿ ಎರಡು ಮೂರು ಸರಿ ಇದನ್ನು ನೀವು ಖಂಡಿತ ಮನೆಯಲ್ಲಿ ಮಾಡಿಕೊಡಿ ಮಕ್ಕಳಿಗೆ ಒಳ್ಳೆಯದು ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಎಷ್ಟು ತಿನ್ನಿಸ್ತಿರೋ ಮಕ್ಕಳು ಆರೋಗ್ಯವಾಗಿ ಹಾಗೆ ಬುದ್ಧಿ ಚುರುಕ ಹೆಚ್ಚಿಕೊಳ್ಳುತ್ತದೆ ಹಾಗೆ ವೀಕ್ಷಕರೇ ಓದೋ ಮಕ್ಕಳು ಏನಾದರೂ ಇದ್ದರೆ ಖಂಡಿತವಾಗಲೂ ಅವ್ರಿಗೆ ಈ ಥರ ರೆಸಿಪಿನ ನೀವು ಜಾಸ್ತಿ ಮಾಡಿ ತಿನ್ನಿಸೋದ್ರಿಂದ ನೀವು ಸ್ವಲ್ಪ ಅವರಿಗೆ ಒಳ್ಳೆ ಟೇಸ್ಟ್ ಕೊಟ್ಟಂಗೆ ಆಗುತ್ತೆ ಬನ್ನಿ ವೀಕ್ಷಕರೆ ವೀಕ್ಷಕರೇ ವೀಡಿಯೋನ ಸ್ಟಾರ್ಟ್ ಮಾಡೋಣ ವೀಕ್ಷಕರೇ ಇನ್ನೂ ಏನಾದರೂ ಡ್ರೈವಿಂಗ್ ಕಿಚನನ್ನು ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಡ್ರೈವಿಂಗ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೆ ನೋಡಿ ನಾನಿಲ್ಲಿ ಮೊದಲೇದಾಗಿ ವೀಕ್ಷಕರೆ ಒಂದು ಹತ್ತರಿಂದ ಹನ್ನೆರಡು ಎಲೆಗಳನ್ನ ಕರಿಬೇವನ್ನು ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ವೀಕ್ಷಕರೆ ಅದ್ರ ಜೊತೆಗೆ ಒಂದು ಮೂರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಳ್ಳಿ ನೀವು ಬೇಕಂದರೆ ಖಾರ ತಿನ್ನೋಕೆ ಇಷ್ಟ ಅಂದರೆ ಸ್ಕಿಪ್ ಮಾಡ್ಕೋಬೋದು ವೀಕ್ಷಕರೆ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿನ ತಗೊಂಡಿದ್ದೀನಿ ಒಳ್ಳೆಯ ಗಮ ವೀಕ್ಷಕರೆ ಕೊತ್ತಂಬರಿ ಹಾಕೋದ್ರಿಂದ ನೋಡಿ ಅದ್ರ ಜೊತೆಗೆ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ತುಪ್ಪನ ಗೀ ತೊಗೊಂಡಿದ್ದೇನೆ ವೀಕ್ಷಕರೇ ನೀವು ಬೇಕಂದರೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದಾಗುತ್ತೆ ನೋಡಿ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೇನೆ ವೀಕ್ಷಕರೇ ದ್ರಾಕ್ಷಿ ಗೋಡಂಬಿ ಚಕ್ರಮಗ್ಗಿ ಏಲಕ್ಕಿ ಮತ್ತು ಚಕ್ಕೆ ತೊಗೊಂಡಿದ್ದೇನೆ ನೀವು ಬೇಕಾದರೆ ಕಾಳು ಮೆಣಸನ್ನು ಹಾಕೋಬೋದು ಲವಂಗ ಕೂಡ ಹಾಕೋಬೋದು ಯಾಕೆಂದರೆ ಇದು ಖಾರದ ಪ್ರಮಾಣ ಜಾಸ್ತಿ ಇರೋದರಿಂದ ಸ್ವಲ್ಪ ನಾನು ಇಲ್ಲಿ ಹಾಕ್ತಾ ವೀಕ್ಷಕರೆ ನೀವು ಬೇಕಾದರೆ ಖಾರ ತಿನ್ನೋರಿದ್ದರೆ ಅಥವಾ ಒಳ್ಳೆಯ ರುಚಿ ಇನ್ನೂ ಬರಬೇಕಂದ್ರೆ ಹಾಕ್ಕೋಬೋದು ಬರುತ್ತೆ ವೀಕ್ಷಕರು ಚೆನ್ನಾಗಿರುತ್ತೆ ನೋಡಿ ನಾನು ಮೊದಲೇನೇ ರೈಸು ವೀಕ್ಷಕರೇ ಮಾಡ್ಕೊಂಡು ಇಟ್ಕೊಂಡಿದ್ದೆ ನೀವು ಬೇಕಾದರೆ ಹಾಗೆ ಕೂಡ ಇಂಗ್ಸ್ ಕೂಡ ಮಾಡ್ಕೊಬೋದು ಆದರೆ ಈ ಥರ ರೈಸನ್ನು ಮೊದಲೇ ಮಾಡಿಟ್ಕೊಂಡು ನೀವು ಈ ಥರ ಮಾಡೋದರಿಂದ ಗೀ ರೈಸು ಒಳ್ಳೆ ಟೇಸ್ಟು ಒಳ್ಳೆ ರುಚಿ ಬರುತ್ತೆ ವೀಕ್ಷಕರೇ ಬನ್ನಿ ಹಾಗಾದರೆ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಈ ಪ್ಯಾನ್ಗೆ ತುಪ್ಪ ತೊಗೊಂಡಿದ್ದೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆ ತುಪ್ಪನ ವೀಕ್ಷಕರೇ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ತುಪ್ಪ ಎಲ್ಲ ಚೆನ್ನಾಗಿ ಕಾಯಬೇಕು ಈ ಕಾದಿರುವ ತುಪ್ಪಕ್ಕೆ ನಾವು ವೀಕ್ಷಕರೇ ಡ್ರೈ ಫ್ರೂಟ್ಸ್ನ ಏನು ತೊಗೊಂಡಿದ್ವಿ ಈ ಗೋಡಂಬಿ ದ್ರಾಕ್ಷಿ ಇವನ್ನ ನಾವು ಚೆನ್ನಾಗಿ ಸ್ವಲ್ಪ ಗೋಡಂಬಿನ ಮೊದಲೇ ಹಾಕ್ಕೊಂಡು ಹುರ್ಕೋಬೇಕು ಸ್ವಲ್ಪ ಕೆಂಪ ಬಣ್ಣ ಬದಲಾಗೋವರೆಗೂ ನಾವು ಈ ಥರ ಹುರ್ಕೊಳ್ಳೋದ್ರಿಂದ ಒಳ್ಳೆಯ ಟೇಸ್ಟು ಒಳ್ಳೆಯ ರುಚಿ ಬರುತ್ತೆ ವೀಕ್ಷಕರೆ ಯಾಕಂದರೆ ಹಸಿ ಹಸಿ ಗೋಡಂಬಿನೇ ತಿನ್ನೋದಕ್ಕೆ ರುಚಿ ಬರಲ್ವಲ್ಲ ಅದಕ್ಕೋಸ್ಕರ ತುಪ್ಪದಲ್ಲಿ ಈ ಥರ ಚೆನ್ನಾಗಿ ನಾವು ಫ್ರೈ ಮಾಡೋದ್ರಿಂದ ಒಂದು ಸ್ವಲ್ಪ ಕೆಂಪು ಬಣ್ಣ ಬರುತ್ತೆ ಆ ಕೆಂಪು ಬಣ್ಣ ಬಂದ ಮೇಲೇ ಹಾಕೋಬೇಕು ನೋಡಿ ವೀಕ್ಷಕರೇ ಏಕೆಂದರೆ ಈ ದ್ರಾ ದ್ರಾಕ್ಷಿ ಕೂಡ ಇದರಲ್ಲಿ ಹಾಕಿಬಿಟ್ರೆ ದ್ರಾಕ್ಷಿ ಬೇಗ ಫ್ರೈ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನು ನಾನಿಲ್ಲಿ ಹಾಕ್ತಾಯಿಲ್ಲ ನೋಡಿ ಸಪ್ರೇಟಾಗಿ ಸ್ವಲ್ಪ ಗೋಡಂಬಿನ ಕೆಂಪು ಬಣ್ಣ ಬಂದ ಮೇಲೆ ಈ ಥರ ದ್ರಾಕ್ಷಿ ಮತ್ತು ಈ ಚಕ್ರಮಗ್ಗಿ ಏಲಕ್ಕಿ ಚಿಕ್ಕಿನ ಹಾಕ್ಕೊಂಡಿದ್ದೀನಿ ಈ ಥರ ನಾವು ಫ್ರೈ ಮಾಡೋದ್ರಿಂದ ಒಳ್ಳೆಯ ಘಮ ಒಳ್ಳೆ ಟೇಸ್ಟು ಬರುತ್ತೆ ವೀಕ್ಷಕರೇ ಖಂಡಿತವಾಗಲೂ ಇದನ್ನು ಮಾಡೋದು ತುಂಬಾ ಸುಲಭ ನೋಡಿ ಹೀಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ನಾನು ಮೂರು ಮೆಣಸಿನ್ಕಾಯಿನೇ ಕಟ್ ಮಾಡಿಟ್ಕೊಂಡಿದ್ದೆ ಅದು ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ವೀಕ್ಷಕರೇ ಈಗ ನಾವು ಇದನ್ನು ತುಪ್ಪದಲ್ಲಿ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಇದನ್ನು ಎಲ್ಲ ಫ್ರೈ ಮಾಡಬೇಕು ಸ್ವಲ್ಪ ಹಸಿ ಮೆಣಸಿನಕಾಯಿ ಸ್ವಲ್ಪ ಘಾಟ ಜಾಸ್ತಿ ಇರುತ್ತಲ್ಲ ತಿನ್ನೋದಕ್ಕೆ ತುಂಬ ಖಾರಕಾರವಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಇದನ್ನು ಫ್ರೈ ಮಾಡೋದ್ರಿಂದ ಸ್ವಲ್ಪ ಪ್ರಮಾಣ ಹಸಿ ಖಾರದ ಖಾರ ಸ್ವಲ್ಪ ಪ್ರಮಾಣ ಕಡಿಮೆ ಆಗುತ್ತೆ ವೀಕ್ಷಕರೇ ಖಂಡಿತವಾಗ್ಲೂ ನೋಡಿ ಈ ಥರ ನಾವು ಫ್ರೈ ಮಾಡಬೇಕು ಈಗ ಫೈನಲ್ ಆಗಿ ಫ್ರೈ ಆಯಿತು ವೀಕ್ಷಕರೇ ಈಗ ನಾವು ಮೊದಲೇ ರೈಸನ್ನು ಮಾಡಿಟ್ಕೊಂಡಿದ್ದಲ್ಲೋ ವೀಕ್ಷಕರೇ ಆ ರೈಸನ್ನು ಈಗ ಈ ಪಾತ್ರೆಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನೀವು ಈ ಥರ ಮೊದಲೇ ರೈಸನ್ನು ಮಾಡಿಟ್ಕೊಂಡು ಈ ಥರ ಮಾಡೋದ್ರಿಂದ ಒಳ್ಳೆಯ ಟೇಸ್ಟ್ ಬರುತ್ತೆ ಈ ಹೋಟೆಲ್ ರೆಸ್ಟೋರೆಂಟಲ್ಲಿ ಏನಾಗುತ್ತೆ ಅಂದರೆ ವೀಕ್ಷಕರೇ ಮೊದಲೇ ರೈಸನ್ನು ಅವರು ಬಾಸ್ಮತಿಯಿಂದ ಅಥವಾ ಯಾವುದೇ ರೈಸಿಂದಾದರೂ ಮಾಡಿ ಮೊದಲೇ ರೈಸನ್ನು ಮಾಡಿಟ್ಕೊಂಡಿರ್ತಾರೆ ಆಮೇಲೆ ಅಂತಲೇ ಈ ಥರ ಅವರು ರೆಸಿಪಿಗಳನ್ನ ನಾವು ಕೇಳಿದ್ದನ್ನು ಆರ್ಡರ್ ಮಾಡಿದ್ದನ್ನು ಈ ಥರ ಮಾಡಿಕೊಡ್ತಾರೆ ಖಂಡಿತವಾಗಲೂ ನೀವು ರೈಸನ್ನು ಮೊದಲೇ ಮಾಡಿಟ್ಕೊಂಡ್ರೆ ನಾನಾ ಥರದ ವೆರೈಟಿ ಗೀ ರೈಸನ್ನು ನೀವು ಮಾಡ್ಕೋಬೋದು ಒಬ್ಬೊಬ್ಬರದು ಒಂದೊಂದು ಶೈಲಿಯಲ್ಲಿ ಗೀ ರೈಸ್ ಇರುತ್ತೆ ವೀಕ್ಷಕರೆ ಈ ಹೋಟೆಲ್ ರೆಸ್ಟೋರೆಂಟಲ್ಲಿ ನಾವು ಟೇಸ್ಟ್ ಜಾಸ್ತಿ ಬರ್ತದೆ ಅಂದರೆ ಯಾಕಂದರೆ ಅಲ್ಲಿ ಸ್ವಲ್ಪ ಟೇಸ್ಟಿಂಗ್ ಪೌಡ್ರ್ ಪ್ರಮಾಣನ ಯೂಸ್ ಮಾಡ್ತಾರೆ ಸೊ ಆ ಕಾರಣಕ್ಕೆ ನಮಗೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರ್ಬೋದು ಖಂಡಿತವಾಗಲೂ ಟೇಸ್ಟಿಂಗ್ ಪೌಡ್ರ್ ಇಲ್ಲದೇ ನೀವು ಈ ಥರ ನೀಟಾಗಿ ರೈಸನ್ನು ಮಾಡ್ಕೊಳ್ಳಿ ವೀಕ್ಷಕರೇ ನೀವು ಕೊನೆಯದಾಗಿ ಉಪ್ಪು ಮತ್ತು ಕೊತ್ತಂಬರಿನ ಹಾಕ್ಕೋಬೇಕಾಗತ್ತೆ ಯಾಕಂದರೆ ನೀವು ನಿಮ್ಮ ರೈಸ್ ಕ್ವಾಂಟಿಟಿನ ನೋಡಿಕೊಂಡೇ ನೀವು ಉಪ್ಪನ್ನು ಹಾಕ್ಕೋಬೇಕು ಇಲ್ಲಿ ನಾವು ಮೊದಲೇನೇ ಒಗ್ಗರಣೆಯಲ್ಲಿ ಉಪ್ಪನ್ನು ಹಾಕ್ಕೊಳಕ್ಕೆ ಬರಲ್ಲ ವೀಕ್ಷಕರೇ ಯಾಕಂದರೆ ದ್ರಾಕ್ಷಿ ಗೋಡಂಬಿಗೆಲ್ಲ ಉಪ್ಪು ಚೆನ್ನಾಗಿ ಹತ್ಕೊಂಡ್ಬಿಡುತ್ತೆ ಸೊ ಆ ಕಾರಣಕ್ಕಾಗಿ ಅದು ಸ್ವಲ್ಪ ಸಿಹಿ ಸಿಹಿ ಇರಬೇಕು ಅಂತಂದರೆ ನೀವು ಮೊದಲೇ ರೈಸನ್ನು ಚೆನ್ನಾಗಿ ಕಲಿಸ್ಕೊಬೇಕು ಕಲಸ್ದಾದ ಮೇಲೆ ಕೊನೆ ಕ್ಷಣಕ್ಕೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ವೀಕ್ಷಕರೇ ಇದು ಫೈನಲಾಗಿ ಆಗೋಯ್ತು ಈಗ ನಾವು ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಪ್ಲೇಟ್ಗೆ ಇದನ್ನು ವೀಕ್ಷಕರೇ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಖಂಡಿತ ಒಳ್ಳೆ ರುಚಿ ಕಾಣಿಸ್ತಾ ಇದೆ ತುಂಬ ಅಂದರೆ ತುಂಬ ಈಸಿಯಾಗಿ ನೀವು ಇದನ್ನು ಗೀ ರೈಸನ್ನು ಮಾಡ್ಕೋಬೋದು ಹೋಟೆಲ್ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೀ ರೈಸಾಗಿದೆ ವಿತೌಟ್ ಟೇಸ್ಟಿಂಗ್ ಪೌಡ್ರು ಸಖತ್ತಾಗಿದೆ ವೀಕ್ಷಕರೇ ಒಂದು ಸಾರಿ ಆದರೂ ನೀವು ಈ ಥರ ಮಾಡಿಕೊಂಡು ತಿನ್ನಿ ನೀವು ಮತ್ತು ನಿಮ್ಮ ಮನೆಯಲ್ಲಿರುವ ಎಲ್ಲ ಸದಸ್ಯರು ಖಂಡಿತವಾಗಲು ಇಷ್ಟಪಡ್ತೀರಾ ವೀಕ್ಷಕರೇ ಈ ಗೀ ರೈಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ ಏನಾದರೂ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ರೆಸಿಪಿಗಳನ್ನ ವೀಕ್ಷಕರೇ ನಾನು ಡ್ರೈವಿನ್ ಕಿಚನಲ್ಲಿ ಅಪ್ಲೋಡ್ ಮಾಡೇ ಮಾಡ್ತೇನೆ ಅದಕ್ಕೆ ನಿಮ್ಮ ಸಹಕಾರ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ವೀಕ್ಷಕರೇ ಇನ್ನೂ ಡ್ರೈವಿನ್ ಕಿಚನನ್ನು ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ವೀಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದ